ಹೆಸರು ನೋಡಿ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿದ್ದಾರೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದ್ರೆ ಕೃಷ್ಣ ಮಠವನ್ನು ಉಳಿಸುವಂತಹ ಜವಾಬ್ದಾರಿಯು ಅವರಿಗಿದೆ. ಆ ಹೋರಾಟವನ್ನು ಅವರು ಎತ್ಕೊಳ್ಬೇಕು ಅನ್ನುವಂತ ಎಚ್ಚರಿಕೆಯನ್ನು ಅವರಿಗೆ ಮಾಡ್ತೀವಿ. ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜನರ ಭಾವನೆಯ ಜೊತೆಗೆ ಚಲ್ಲಾಟವನ್ನು ಆಗ್ತಾ ಇದೆ. ಸಿದ್ದರಾಮಯ್ಯನವರ ಮೇಲೆ ಯಾವ ನಂಬಿಕೆಗಳಿತ್ತ, ಆ ನಂಬಿಕೆಗಳಿಗೆ ದ್ರೋಹ ಬಗೆಯತಕ್ಕಂಥ ಕಾಯಕವನ್ನು ಅವರು ಮುಂದುವರಿಸಿದ್ದಾರೆ. ಮೊದಲಿಗೆ ಅಧಿಕಾರವನ್ನು ಪಡೆದ ತಕ್ಷಣ ಬಹುಸಂಖ್ಯಾತರ ಭಾವನೆಗಳಿಗೆ ಕೊಡಲಿ ಏಟನ್ನು ಕೊಡ್ತಕ್ಕಂಥ ಗೋಹತ್ಯೆ ನಿಷೇಧವನ್ನು ರದ್ದು ಮಾಡ್ತೇನೆ ಅಂತ ಹೇಳ್ತಕ್ಕಂಥ ಕಾರ್ಯವನ್ನು ಮಾಡಿದರು. ಅದರಲ್ಲಿ ಎರಡು ಭಾವನೆಗಳು ಅರ್ಥ ಮಾಡಿಕೊಳ್ಬೇಕಿತ್ತು. ಗೋಹತ್ಯೆ ಅನ್ನತಕ್ಕಂಥದ್ದು, ಗೋ ಅನ್ನತಕ್ಕಂಥದ್ದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ಅಂಶವು, ಹಾಗಾಗಿ ಕೃಷಿಕರ ಭಾವನೆಗೆ ಹೊಡೆಯುವಂಥ ಕಾಯಕವಾಗಿದೆ. ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಹೊಡೆಯುವಂಥ ಕಾಯಕವಾಗಿದೆ. ಎರಡನೇದು ಕೃಷ್ಣಮಠ ಮತ್ತು ಗೋಕರ್ಣ ದೇವಸ್ಥಾನದ ಬಗ್ಗೆ, ಅದು ಆಡಳಿತ ಇರತಕ್ಕಂಥ ರಾಮಚಂದ್ರಾಪುರ ಮಠದ ಬಗ್ಗೆ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ತೇನೆ ಅಂತ ಹೇಳತಕ್ಕಂಥ ಮುಖಾಂತರವಾಗಿ ಈ ರಾಜ್ಯದ ಬಹುಸಂಖ್ಯಾತರ ಭಾವನೆಗಳಿಗೆ ಮತ್ತೊಮ್ಮೆ ಏಟನ್ನು ಕೊಡುವಂತ ಕೆಲಸವನ್ನು ಮಾಡಿದೆ. ಇವತ್ತು ಇಡೀ ಒಂದು ರೈತ ಸಮುದಾಯಕ್ಕೆ ಅನ್ಯಾಯ ಮಾಡತಕ್ಕಂಥ ಕಾಯಕವನ್ನು ಮಾಡಿದ್ದಾರೆ ಅಂತ ಈಗ ಮಾಧ್ಯಮದಿಂದ ನಾನು ತಿಳ್ಕೊಂಡೆ. ಈ ಜಿಲ್ಲೆ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಭಾಗದಲ್ಲಿ ಅಡಿಕೆ ಬೆಳೆಗಾರರ ಸಂಖ್ಯೆ ಜಾಸ್ತಿ ಇದೆ. ಅಡಿಕೆ ಬೆಳೆಗಾರರು ಇಲ್ಲಿ ಆಧಾರ ಸ್ತಂಭ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತು ಉಡುಪಿಯ ಕೆಲವು ಭಾಗಗಳಲ್ಲಿ. ಗುಡ್ಕ ನಿಷೇಧವನ್ನು ಮಾಡ್ತೇನೆ ಅಂತ ನೇರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಕಾರ್ಯವನ್ನು ತಗೊಂಡಿದ್ದಾರೆ. ಒಂದು ಕಡೆಯಿಂದ ಅಗ್ಗದ ಮದ್ಯವನ್ನು ಕೊಡ್ತೇನೆ ಅಂತ ಹೇಳ್ತಾರೆ, ಇನ್ನು ಬಾಕಡದಂತ ಸಿಗರೇಟ್ ಇಂಥದ್ದನ್ನ ನಿಷೇಧ ಮಾಡುವಂತಹ ಯಾವುದೇ ತಯಾರಿಗಳನ್ನು ಮಾಡಲಿಲ್ಲ. ಏಕಾಏಕಿಯಾಗಿರ್ತಕ್ಕಂಥ ಗುಡ್ಕ ನಿಷೇಧದಿಂದ ಈ ಎರಡು ಜಿಲ್ಲೆಗಳಾಗಲಿ ಮತ್ತು ನಿಮಗೆ ಉತ್ತರ ಕನ್ನಡ ಬೇರೆ ಬೇರೆ ಭಾಗಗಳಲ್ಲಿ ಆಗತಕ್ಕಂಥ ಅಡಿಕೆ ಬೆಳೆಗಾರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ ಮುಖ್ಯಮಂತ್ರಿಗಳು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಇದರ ಬಗ್ಗೆ ತೀರ್ಮಾನ ತಗೊಂಡಿದ್ದಾರೆ. ನನಗೆ ಅನಿಸುತ್ತೆ ಗುಡ್ಕ ನಿಷೇಧಕ್ಕೆ ನಮ್ಮ ವಿರೋಧ ಇಲ್ಲ, ಆದರೆ ಗುಡ್ಕ ನಿಷೇಧದಲ್ಲಿರ್ತಕ್ಕಂಥ ಅಡಿಕೆಯ ಅಂಶಗಳೇನು, ಅಡಿಕೆಗೆ ಏನು ಪರ್ಯಾಯ, ಅಡಿಕೆಯ ಬಗ್ಗೆ ಏನು ಚಿಂತನೆ? ಯಾಕಂದ್ರೆ ಕರ್ನಾಟಕ ಅತಿ ಹೆಚ್ಚು ಅಡಿಕೆಯನ್ನು ಬೆಳೆಸತಕ್ಕಂಥ ಒಂದು ರಾಜ್ಯವಾಗಿದೆ, ಹಾಗಾಗಿ ಇದರ ಬಗ್ಗೆ ಇವರ ನಿಲುವೇನು ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಬೇಕು. ಮುಂದಿನ ದಿನಗಳಲ್ಲಿ ಅಡಿಕೆ ಬೆಳೆಗಾರರಿಗೆ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಹಿಂದೆ ಅಡಿಕೆ ಬೆಲೆ ಕುಸಿತ ಆದಾಗ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ರಾಜ್ಯದ ಎಲ್ಲ ಅಡಿಕೆ ಬೆಳೆಗಾರರ ಸಭೆಯನ್ನು ಕರೆದು ಅದರಲ್ಲಿರತಕ್ಕಂಥ ಸಾಧಕ ಬಾಧಕಗಳನ್ನು ಅರ್ಥ ಮಾಡ್ಕೊಂಡು ಕೇಂದ್ರದಲ್ಲಿ ಗುಡ್ಕ ನಿಷೇಧ ಆಗ್ತದಂತ ಆಧಾರಗಳು ಕ್ಯಾಂಪದಂತ ಸಂಸ್ಥೆ ಮೆಸ್ಕಾಂ ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳನ್ನ ಕರೆದು ಸಭೆಯನ್ನು ಕರೆದು ಅದರ ಮುಖಾಂತರ ಇದರಲ್ಲಿ ಆಗತಕ್ಕಂಥ ಸಮಸ್ಯೆಗಳು ಅಡಿಕೆಗೆ ಬರತಕ್ಕಂಥ ಸಮಸ್ಯೆಯನ್ನು ಕೇಂದ್ರ ಸರ್ಕಾರಕ್ಕೆ ವಿವರಣೆ ಕೊಡತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ, ಅಭಿನಂದನೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವತ್ತು ನೇರವಾಗಿರ್ತಕ್ಕಂಥ ಅಡಿಕೆ ಬೆಳೆಗಾರರ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಗುಡ್ಕ ನಿಷೇಧದಿಂದ ಅಡಿಕೆ ಬೆಳೆಗಾರರಿಗೆ ಹೊಡೆಯತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅಗ್ಗದ ಮಧ್ಯ ಮದ್ಯವನ್ನು ಕೊಡ್ತೇನೆ ಹೇಳ್ತಾರೆ, ಅಗ್ಗ ಮದ್ಯ ಇವತ್ತು ನಿಷೇಧ ಮಾಡಬೇಕಾಗಿರ್ತಕ್ಕಂಥದ್ದು. ಹೀಗೆ ಈ ರಾಜ್ಯದ ಜನರಿಗೆ ಭಾವನೆಗಳಿಗೆ ಕೃಷಿಕರ ಹೊಟ್ಟೆಗೆ ಹೊಡೆಯುವಂತ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ನನಗೆ ಅನಿಸಿದೆ ಈ ಭಾಗದ ಶಾಸಕರುಗಳು ಈ ಭಾಗದ ಸಚಿವರುಗಳು ರೈತರ ಹಿತಾಸಕ್ತಿಯಿಂದ ಪಕ್ಷಭೇದವನ್ನು ಮರೆಯಬೇಕು, ಅಲ್ಲಿ ಹೋರಾಟವನ್ನು ಮಾಡಬೇಕು, ಅಡಿಕೆ ಬೆಳೆಗಾರರಿಗೆ ನ್ಯಾಯವನ್ನು ತೆಗೆಸಿಕೊಡ್ಬೇಕು,